Hi all, welcome y'all for session 8. Session 8 consists of Gagne's theory, that is Gagne's hierarchical theory, which comes under theories of instruction. Okay, let me start sharing the screen, please. Really? So well, as I told you, this is session 8 on Gagne's hierarchical theory. Okay. Before the slides start loading, let me just give you an introduction. Gagne was one among the psychologists. Yeah, the slides came up. Fine. Let's start up. Yeah, Gagne's hierarchical theory, where we are trying to understand what is that theoretical framework which Robert Gagne has given regarding the theory of learning or regarding the theory of instruction. Okay. Robert Gagne's theory proposes that there are several different types or several different types of levels of learning. Types of learning or levels of learning. So he says there are different types of learning. There are different levels of learning. Gagne ಅವರ ಪ್ರಕಾರ ಏನ್ ಹೇಳ್ತಾರೆ ಅವರು ಅಂತಂದ್ರೆ ಸಾಕಷ್ಟು ಕಲಿಕೆಯ ವಿಧಗಳಿವೆ, ಹಾಗೆ ಕಲಿಕೆಯ ಹಂತಗಳು ಕೂಡ ಸಾಕಷ್ಟು ಇವೆ. ದಿ ಸಿಗ್ನಿಫಿಕೆನ್ಸ್ ಆಫ್ ದೀಸ್ ಕ್ಲಾಸಿಫಿಕೇಶನ್ಸ್ ಇಸ್ ದಟ್ ಈಚ್ ಟೈಪ್ ರಿಕ್ವೈರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಇದರ ಪ್ರಕಾರ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಅವ್ರು ಯಾವುದೇ ರೀತಿಯಾದಂತಹ ವಿಭಾಗೀಕರಣ ಮಾಡಿದ್ರು ಕೂಡ ಆ ವಿಭಾಗಗಳಲ್ಲಿ ಅವರು ವಿವಿಧ ರೀತಿಯಾದಂತ ಕಲಿಕೆಗಳನ್ನ ಒಳಗೊಂಡಿರೋ ಹಾಗೆ ಮಾಡ್ಕೊಂಡಿದ್ದಾರೆ. ಸೊ ಹಿ ಟ್ರೈಸ್ ಟು ಕ್ಲಾಸಿಫೈ ದೆಮ್ ಇನ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಲರ್ನಿಂಗ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂಡ್ ದೋಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲರ್ನಿಂಗ್ ನೀಡ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ ಆರ್ ಟೀಚಿಂಗ್ ವೇಸ್ ಆರ್ ಮೆಥಡ್ ಆಫ್ ಇನ್ಸ್ಟ್ರಕ್ಷನ್. ಗ್ಯಾಗ್ನೆ ಬೇಸಿಕಲಿ ಐಡೆಂಟಿಫೈಸ್ 5 ಕ್ಯಾಟಗರೀಸ್ ಆಫ್ ಲರ್ನಿಂಗ್. ಸೊ ವಾಟ್ ಆರ್ ದೀಸ್ 5 ಮೇಜರ್ ಕ್ಯಾಟಗರೀಸ್ ಆಫ್ ಲರ್ನಿಂಗ್ ಅಕಾರ್ಡಿಂಗ್ ಟು ಗ್ಯಾಗ್ನೆ? It is verbal information, intellectual skills, cognitive strategies, motor skills, and attitudes. So, when Gagne has classified the or categorized the major types of learning, okay, there are 5 major categories of learning. What he says, they are verbal information. So, learning that happens through verbal information, orally what information we give. Learning which happens through intellectual skills, through cognitive strategies, learning that happens through motor skills and attitudes. So basically, these are the 5 major categories of learning that he speaks of. ಹಾಗಿದ್ರೆ ಗ್ಯಾಗ್ನಿ ಅವರು ಯಾವ 5 ರೀತಿಯಾದಂತಹ ಕಲಿಕೆಯ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ, ಮೊದಲನೇದಾಗಿ ವರ್ಬಲ್ ಇನ್ಫಾರ್ಮೇಶನ್ ಅಂದ್ರೆ ಶಾಬ್ದಿಕವಾಗಿ ನೀಡುವಂತ ಮಾಹಿತಿ. ಎರಡನೇದು ಇಂಟೆಲೆಕ್ಚುಯಲ್ ಸ್ಕಿಲ್ಸ್, ಬೌದ್ಧಿಕ ಕೌಶಲ್ಯಗಳು. ಮೂರನೇದು ಕಾಗ್ನಿಟಿವ್ ಸ್ಟ್ರಾಟಜೀಸ್ ಅಂದರೆ ಸಂಜ್ಞಾನಾತ್ಮಕ ತಂತ್ರಗಳು. ನಾಲ್ಕನೇದು ಮೋಟಾರ್ ಸ್ಕಿಲ್ಸ್ ಅಂದರೆ ಸ್ನಾಯು ಕೌಶಲ್ಯಗಳು. ಐದನೇದು ಆಟಿಟ್ಯೂಡ್ಸ್, ಮನೋಭಾವಗಳು. ಇವನ್ನೆಲ್ಲ ಬಳಸ್ಕೊಂಡು ಹೇಗೆ ನಾವು ಕಲಿಕೆಯನ್ನು ಮಾಡ್ಕೋತೀವಿ. ನೆಕ್ಸ್ಟ್, ಓಕೆ, ಗ್ಯಾಗ್ನೆ ಸಜೆಸ್ಟ್ ದಟ್ ಲರ್ನಿಂಗ್ ಟಾಸ್ಕ್ ಫಾರ್ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ಕ್ಯಾನ್ ಬಿ ಆರ್ಗನೈಸ್ಡ್ ಇನ್ ಅ ಹೈರಾರ್ಕಿ ಅಕಾರ್ಡಿಂಗ್ ಟು ಕಾಂಪ್ಲೆಕ್ಸಿಟಿ. ಸೊ ವಾಟ್ ಗ್ಯಾಗ್ನೆ ಸೇಸ್ ಇಸ್, ವೆನ್ಎವರ್ ವಿ ಆರ್ ಲರ್ನಿಂಗ್ the tasks for intellectual skills, we can categorize it, or we can rather put it in a hierarchy. He has given this hierarchy. So Gagne aur en helthara andre bauddhika kaushalyagalanna naavu kaliyuvaga bauddhika kaushalyagalige sambandha pattanta kalike aagiruttha adanna naavu
ಈ ರೀತಿಯಾಗಿ ಒಂದು ಹೈರಾರ್ಕಿನಲ್ಲಿ ಅಂದ್ರೆ ಈ ರೀತಿಯಾದಂತಹ ಒಂದು ಆರ್ಡರ್ನಲ್ಲಿ ನಾವು ಅಥವಾ ಈ ರೀತಿಯಾದಂತಹ ಒಂದು ಪೊಸಿಷನ್ಸ್ ಅಲ್ಲಿ ನಾವು ಇದನ್ನು ನೋಡ್ಬೋದು. ಏನಿದು ಈ ಅನುಕ್ರಮದಲ್ಲಿ ಹೇಗೆ ನೋಡ್ಬೋದು ನಾವು ಅಂತಂದ್ರೆ, ಈ ಸಜೆಸ್ಟೆಡ್ ದಿಸ್ ಹೈರಾರ್ಕಿ, ದಿಸ್ ಇಸ್ ಇಟ್ ಇಸ್ ಸ್ಟಿಮ್ಯುಲಸ್ ರೆಕಗ್ನಿಷನ್, ರೆಸ್ಪಾನ್ಸ್ ಜನರೇಷನ್, ಪ್ರೊಸೀಜರ್ ಫಾಲೋಯಿಂಗ್, ಯೂಸ್ ಆಫ್ ಟರ್ಮಿನಾಲಜಿ, ಡಿಸ್ಕ್ರಿಮಿನೇಷನ್ಸ್, ಕಾನ್ಸೆಪ್ಟ್ ಫಾರ್ಮೇಷನ್, ರೂಲ್ ಅಪ್ಲಿಕೇಶನ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಅಕಾರ್ಡಿಂಗ್ ಟು ಹಿಮ್ ವಾಟ್ ಹಿ ಸೇಸ್ ಇಸ್ ದ ಫಸ್ಟ್ ಒನ್ ವಿಚ್ ಇಸ್ ದೇರ್ ಇನ್ ದ ಟಾಪ್ ಆಫ್ ದಿ ಹೈರಾರ್ಕಿ, ಅನುಕ್ರಮದಲ್ಲಿ ತುಂಬಾ ಮೇಲಿರುವಂತದ್ದು ಯಾವುದು ಅಂತಂದ್ರೆ ಸ್ಟಿಮ್ಯುಲಸ್ ರೆಕಗ್ನಿಷನ್. ಸೊ ದ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಸ್ಟಿಮ್ಯುಲಸ್ ರೆಕಗ್ನಿಷನ್, ದಟ್ ಇಸ್ ಥ್ರೂ ದಿ ಸ್ಟಿಮ್ಯುಲಸ್ ವಿ ಸ್ಟಾರ್ಟ್ ರೆಕಗ್ನೈಸಿಂಗ್ ವಾಟ್ ವಿ ಆರ್ ಲರ್ನಿಂಗ್. ಅಂದ್ರೆ ಸಂವೇದನೆಗಳ ಮೂಲಕ ನಾವು ಏನನ್ನ ನೋಡ್ತೀವೋ, ಏನನ್ನ ಕೇಳ್ತೀವೋ, ನಮ್ಮ ಪಂಚೇಂದ್ರಿಯಗಳ ಮೂಲಕ, ಸಂವೇದನೆಗಳ ಮೂಲಕ ನಾವು ಕಲ್ತ್ಕೋತೀವಿ. ನಾವು ಅದನ್ನ ಗುರುತಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ, ಏನ್ ನೋಡ್ತಾ ಇದೀವಿ, ಏನ್ ಕಲಿತಾ ಇದೀವಿ ಅಂತ. ಎರಡನೇ ಅನುಕ್ರಮದ ಎರಡನೇ ಸ್ಥಾನದಲ್ಲಿರುವಂಥದ್ದು, ವಿಚ್ ಇಸ್ ಇನ್ ದ ಸೆಕೆಂಡ್ ಹೈರಾರ್ಕಿ, ಇಸ್ ರೆಸ್ಪಾನ್ಸ್ ಜನರೇಷನ್. ಒನ್ಸ್ ವಿ ಸಿ ದ ಸ್ಟಿಮ್ಯುಲಸ್, ವಾಟ್ ಇಸ್ ದ ರೆಸ್ಪಾನ್ಸ್ ದಟ್ ಇಸ್ ಜನರೇಟೆಡ್. ಓಕೆ, ಸೊ ನಾವು ಕಲಿಯುವಾಗ ನಮ್ಮಿಂದ ಉಂಟಾಗುವಂತ ಪ್ರತಿಕ್ರಿಯೆ ಏನು ಅನ್ನೋದು ಎರಡನೇ ಹಂತದಲ್ಲಿ ಇರುವಂಥದ್ದು. ಥರ್ಡ್ ಒನ್ ಇಸ್ ಪ್ರೊಸೀಜರ್ ಫಾಲೋಯಿಂಗ್, ವಿ ಫಾಲೋ ಅ ಸರ್ಟನ್ ಪ್ರೊಸೀಜರ್ ಇನ್ ಆರ್ಡರ್ ಟು ಲರ್ನ್. ನಾವು ಕಲಿಕೆಯಲ್ಲಿ ಕೆಲವೊಂದು ವಿಧಾನವನ್ನು ಅನುಸರಿಸ್ತೀವಿ, ಪ್ರೊಸೀಜರ್ನ ಅನುಸರಿಸ್ತೀವಿ. ಫೋರ್ತ್ ಒನ್ ಇಸ್ ಯೂಸ್ ಆಫ್ ಟರ್ಮಿನಾಲಜಿ, ಯಾವುದೇ ವಿಧಾನವನ್ನು ಅನುಸರಿಸಿದ್ದಾದ್ಮೇಲೆ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಅದನ್ನ ನಾವು ತಿಳಿಸೋದಕ್ಕೆ, ವಿವರಿಸೋದಕ್ಕೆ ನಾವು ಕೆಲವು ಟರ್ಮಿನಾಲಜೀಸ್ನ ಬಳಸ್ತೀವಿ. ಅದಕ್ಕೆ ಆದಂತಹ ಕೆಲವು ಹೆಸರನ್ನು ಕೊಟ್ಟು ನಾವು ಅದನ್ನ ಬಳಸ್ಕೊಂಡು ಕಲಿಕೆಯನ್ನು ಮಾಡ್ಕೋತೀವಿ. ಸೊ ವಿ ಯೂಸ್ ಸರ್ಟನ್ ಟರ್ಮಿನಾಲಜೀಸ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ವಿ ಆರ್ ಸೆನ್ಸಿಂಗ್, ಇನ್ ಆರ್ಡರ್ ಟು ಗಿವ್ ಅ ರೆಸ್ಪಾನ್ಸ್ ಅಂಡ್ ಇನ್ ಆರ್ಡರ್ ಟು ಫಾಲೋ ಪ್ರೊಸೀಜರ್. ನೆಕ್ಸ್ಟ್ ಒನ್ ಇಸ್ ಡಿಸ್ಕ್ರಿಮಿನೇಷನ್ಸ್. ಸೊ ಡಿಸ್ಕ್ರಿಮಿನೇಷನ್ ಮೀನ್ಸ್ ವಾಟ್ ಎವರ್ ವಿ ಹ್ಯಾಡ್ ಲರ್ನ್, ವಾಟ್ ಎವರ್ ವಿ ಹ್ಯಾಡ್ ಆಲ್ರೆಡಿ ಲರ್ನ್ ಅಂಡ್ ವಾಟ್ ಎವರ್ ವಿ ಆರ್ ಲರ್ನಿಂಗ್ ನೌ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಇಸ್ ಆಲ್ರೆಡಿ ಲರ್ನ್ ಅಂಡ್ ವಾಟ್ ವಿ ಆರ್ ಲರ್ನಿಂಗ್. ಸೊ ಡಿಸ್ಕ್ರಿಮಿನೇಷನ್ಸ್, ಡಿಸ್ಕ್ರಿಮಿನೇಷನ್ ಅಂತಂದ್ರೆ ವಿಭೇದೀಕರಣ. ಮೊದಲು ನಾನು ಕಲ್ತಿರೋದಕ್ಕೂ ಈಗ ಕಲ್ತಾ ಇರೋದಕ್ಕೂ ಏನ್ ವ್ಯತ್ಯಾಸ ಇದೆ. ನೆಕ್ಸ್ಟ್ ಇಸ್ ಕಾನ್ಸೆಪ್ಟ್ ಫಾರ್ಮೇಷನ್. ಕಾನ್ಸೆಪ್ಟ್ ಫಾರ್ಮೇಷನ್ ಮೀನ್ಸ್ ಟ್ರೈಂಗ್ ಟು ಫ್ರೇಮ್ ಅ ಕಾನ್ಸೆಪ್ಟ್ ಆಫ್ ವಾಟ್ ವಿ ಆರ್ ಲರ್ನಿಂಗ್. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಟ್ರೈಂಗ್ ಟು ಲರ್ನ್ ದಿ ಕಾನ್ಸೆಪ್ಟ್ ಆಫ್ ಸೇ ಫ್ರೆಂಡ್ಶಿಪ್, ವಾಟ್ ಇಸ್ ದಟ್ ದಟ್ ಇಸ್ ಇನ್ವಾಲ್ವ್ ಇನ್ ಫ್ರೆಂಡ್ಶಿಪ್, ಹೌ ಡು ಯು ಲರ್ನ್ ದ ಕಾನ್ಸೆಪ್ಟ್, ದಟ್ ಬಿಕಮ್ಸ್ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಲರ್ನಿಂಗ್ ಅಂತಂದ್ರೆ ಏನು, ನಾವು ಯಾವುದೇ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಸಂಪತ್ತಿಯನ್ನು ಅರ್ಥ ಮಾಡಿಕೊಳ್ಳೋದು ಕಾನ್ಸೆಪ್ಟ್ ಫಾರ್ಮೇಷನ್ ಅಂತೀವಿ. ಅರ್ಥ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಒಂದು ಸಂಪ್ರತ್ಯಯ ಹುಟ್ಟುಕೋಬೇಕು ಅಂತಂದ್ರೆ, ಒಂದು ಸಂಪ್ರತ್ಯಯ ಶುರುವಾಗಬೇಕು, ನಮ್ಮಲ್ಲೇ ಆ ಸಂಪ್ರತ್ಯಯದ ಅರಿವು ಮೂಡಬೇಕು ಅಂತಂದಾಗ ಏನ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ರೂಲ್ ಅಪ್ಲಿಕೇಶನ್. ಸೊ ಸಂಪ್ರತ್ಯಯ ಉಂಟಾದ ನಂತರ ನಾವು ಮಾಡುವಂಥದ್ದೇನು, ರೂಲ್ ಅಪ್ಲಿಕೇಶನ್, ಯಾವುದೋ ಒಂದು ನಿಬಂಧನೆಗಳಿಗೆ ಒಳಪಟ್ಟಂತೆ ನಾವು ಅದನ್ನ ಕಲಿತೀವಿ. ಸೊ ಗ್ಯಾಗ್ನೆಟ್ ಸೇಸ್ ರೂಲ್ ಅಪ್ಲಿಕೇಶನ್ ಕಮ್ಸ್ ನೆಕ್ಸ್ಟ್, ಮೀನಿಂಗ್ ಟು ಸೇ ಒನ್ಸ್ ವಿ ಹ್ಯಾವ್ ಲರ್ನ್ಡ್ ಸಮಥಿಂಗ್ ದೇರ್ ಇಸ್ ಅ ಫ್ರೇಮ್ ವರ್ಕ್ ಫಾರ್ ಇಟ್, ವಿ ನೀಡ್ ಟು ಫಾಲೋ ಸರ್ಟನ್ ರೂಲ್ಸ್ ಫಾರ್ ಇಟ್. ಸೊ ವಿ ಅಪ್ಲೈ ದ ರೂಲ್ಸ್. ದೆನ್ ಲಾಸ್ಟ್ಲಿ ಕಮ್ಸ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಒನ್ಸ್ ಆಲ್ ದೀಸ್ ಆರ್ ಡನ್, ವಾಟ್ ಎವರ್ ಪ್ರಾಬ್ಲಮ್ ವಿ ಹ್ಯಾಡ್ ದಟ್ ವಿ ಸಾಲ್ವ್, ವಾಟ್ ಎವರ್ ಪ್ರಾಬ್ಲಮ್ ವಿ ಅಂಡರ್ಸ್ಟ್ಯಾಂಡ್ ಅಂಡ್ ವಿ ಟ್ರೈ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಸೊ ಕೊನೆಯದಾಗಬೇಕಂಥದ್ದು ಸಮಸ್ಯೆಯನ್ನು ನಿವಾರಿಸೋದು. ಸೊ ಸಮಸ್ಯೆಯನ್ನ ನಿವಾರಣೆ ಮಾಡೋದು ಅಂತಂದ್ರೇನು, ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡ ನಂತರ ನಮಗೆ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ, ಆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಸೊ ದೀಸ್ ಆರ್ ದಿ ಹೈರಾರ್ಕಿ, ದಿಸ್ ಇಸ್ ದಿ ಹೈರಾರ್ಕಿ ವಿಚ್ ಹಿ ಟಾಕ್ಸ್ ಅಬೌಟ್ ಇನ್ ಅಂಡರ್ ಇಂಟೆಲೆಕ್ಚುಯಲ್ ಸ್ಕಿಲ್ಸ್, ದಟ್ ಇಸ್ ಸ್ಟಿಮ್ಯುಲಸ್ ರೆಕಗ್ನಿಷನ್, ರೆಸ್ಪಾನ್ಸ್ ಜನರೇಷನ್, ಪ್ರೊಸೀಜರ್ ಫಾಲೋಯಿಂಗ್, ಯೂಸ್ ಆಫ್ ಟರ್ಮಿನಾಲಜಿ, ಡಿಸ್ಕ್ರಿಮಿನೇಷನ್ಸ್, ಕಾನ್ಸೆಪ್ಟ್ ಫಾರ್ಮೇಷನ್, ರೂಲ್ ಅಪ್ಲಿಕೇಶನ್ ಅಂಡ್ ಪ್ರಾಬ್ಲಮ್ ಸಾಲ್ವ್. ಲೆಟ್ಸ್ ಮೂವ್ ಆನ್. ಎಜುಕೇಶನಲ್ ಇಂಪ್ಲಿಕೇಶನ್. ಈ ಯುನೋ ವೆನ್ ವಿ ಟಾಕ್ ಅಬೌಟ್ ಗ್ಯಾಗ್ನಿಸ್ ಥಿಯರಿ, ವಾಟ್ ಆರ್ ದಿ ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಆಫ್ ಗ್ಯಾಗ್ನಿಸ್ ಥಿಯರಿ? ದಿಸ್ ಥಿಯರಿ ಔಟ್ಲೈನ್ಸ್ 9 ಈವೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್. ದ ಮೇನ್ ಇಂಪ್ಲಿಕೇಶನ್ ಆಫ್ ದಿಸ್ ಥಿಯರಿ ಕಮ್ಸ್ ಇನ್ ದ ಫಾರ್ಮ್ ಆಫ್ 9 ಈವೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ ಅಂಡ್ ದಿ ಕರೆಸ್ಪಾಂಡಿಂಗ್ ಕಾಗ್ನಿಟಿವ್ ಪ್ರೊಸೆಸಸ್ ಅಟ್ಯಾಚ್ ಟು ಇಟ್. ಸೊ ಹಿ ಸೇಸ್ ದೇರ್ ಆರ್ 9 ವೇಸ್ ಥ್ರೂ ವಿಚ್ ಯು ಕ್ಯಾನ್ ಟೀಚ್, ಆರ್ there are 9 important things which are involved in teaching. They are called as events of instruction.
and he says they have corresponding cognitive processes attached to it. So Gagne ಅವರ ಪ್ರಕಾರ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಕಲಿಸುವಾಗ ಶಿಕ್ಷಣವನ್ನು ನೀಡುವಾಗ 9 ವಿವಿಧ ರೀತಿಯಾದಂತ ವಿಚಾರಗಳನ್ನ ನಾವು ನಮ್ಮ ಕಲಿಕೆ ಒಳಗೊಂಡಿರುತ್ತೆ. ಆ 9 ವಿಚಾರಗಳ ಜೊತೆ ಜೊತೆಗೆ ಕೆಲವು ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳನ್ನು ಕೂಡ ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದ ಫಸ್ಟ್ ಒನ್? ಫಸ್ಟ್ ಒನ್ ಇಸ್ ಗೇನಿಂಗ್ ಅಟೆನ್ಷನ್. ಸೊ ವಾಟ್ ಇಸ್ ಗೇನಿಂಗ್ ಅಟೆನ್ಷನ್ ಮೀನ್ಸ್ ವೆನ್ ವಿ ಆರ್ ಲರ್ನಿಂಗ್ ಸಮಥಿಂಗ್, ವಿ ಫಸ್ಟ್ ಥಿಂಗ್ ದಟ್ ವಿ ಹ್ಯಾವ್ ಟು ಡೂ ಇಸ್ ಅವರ್ ಅಟೆನ್ಷನ್ ಹ್ಯಾಸ್ ಟು ಬಿ ಫೋಕಸ್ಡ್. ವಿ ಹ್ಯಾವ್ ಟು ಗೇನ್ ಅಟೆನ್ಷನ್ ವಿತ್ ದಿ ಸ್ಟೂಡೆಂಟ್ಸ್. ದಟ್ ಇಸ್ ಕಾಲ್ಡ್ ಅಸ್ ರಿಸೆಪ್ಷನ್. ಓಕೆ, ರಿಸೀವಿಂಗ್ ದಿ ಇನ್ಫಾರ್ಮೇಶನ್, ವಿ ಆರ್ ಟ್ರೈಂಗ್ ಟು ರಿಸೆಪ್ಟ್, ವಿ ಆರ್ ಟ್ರೈಂಗ್ ಟು ಫೋಕಸ್ ದಿ ಅಟೆನ್ಷನ್ ಅಂಡ್ ವಿ ಗೇನ್ ದ ಅಟೆನ್ಷನ್ ವಿತ್ ದಿ ಸ್ಟೂಡೆಂಟ್ಸ್. ಸೊ ವೆನ್ ಯು ಸೇ ವಿ ಗೇನ್ ದಿ ಅಟೆನ್ಷನ್ ವಿತ್ ದಿ ಸ್ಟೂಡೆಂಟ್ಸ್, ಹೌ ಡು ವಿ ಗೇನ್ ಇಟ್? ಬೇಸಿಕಲಿ ವಿ ಹ್ಯಾವ್ ಟು ಎನ್ಶೋರ್ ದಟ್ ದಿ ಲರ್ನರ್ಸ್ ಆರ್ ರೆಡಿ ಟು ಲರ್ನ್ and participate in activities by presenting a stimulus to capture their attention. So as teachers, what do? We try to stimulate students with novelty, uncertainty and surprise. We pose thought-provoking questions to students. We have students pose questions to be answered by other students. So we say, okay, in order to gain the attention of students, what do? First and foremost, we say, okay, today we have a new topic which is very interesting, and this is regarding this particular aspect. Then what do? We say, okay, now I have a question for you. Let us start with this. And this is how we try to gain attention to students. That is associated with the cognitive process of reception. Next. So, modlanegi gaining attention and sandhaga. Now, vidyarthigala gamanavannu namma kade selkolodakke en maadthivi. Avarige ondu moolabhootavadanta prashnegalannu kelthivi. Athava ಹೊಸ ರೀತಿಯಾಗಿ ನಮ್ಮ ಪಾಠಗಳಿಗೆ ಒಂದು ಪ್ರಾರಂಭವನ್ನ ನೀಡ್ತೀವಿ. ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಸ್ಟೂಡೆಂಟ್ಸ್ ಅಟೆನ್ಷನ್ ನಮ್ಮ ಕಡೆ ಸೆಳಿತೀವಿ. ಸೆಕೆಂಡ್ ಒನ್ ಇಸ್ ಸ್ಟಿಮ್ಯುಲೇಟಿಂಗ್ ರೀಕಾಲ್ ಆಫ್ ಪ್ರಯರ್ ಲರ್ನಿಂಗ್. ಸೊ ವಾಟ್ ಇಸ್ ದ ಸ್ಟಿಮ್ಯುಲೇಟಿಂಗ್ ರೀಕಾಲ್ ಆಫ್ ಪ್ರಯರ್ ಲರ್ನಿಂಗ್? ವಾಟ್ ಎವರ್ ದ ಸ್ಟೂಡೆಂಟ್ಸ್ ಹ್ಯಾವ್ ಆಲ್ರೆಡಿ ಲರ್ನ್ಡ್, ಓಕೆ, ವಿ ಟ್ರೈ ಟು ಪ್ರೋಬ್ ಇನ್ ಟು ದಟ್ ಅಂಡ್ ಅಂಡರ್ಸ್ಟ್ಯಾಂಡ್ ವೆದರ್ ದೇ ರಿಮೆಂಬರ್ ಇಟ್ ಆರ್ ನಾಟ್. ಸೊ we always inform the students of the objectives and outcomes of what course we are doing, and we try to understand and we say, okay, see, this is what is important. And when we are trying to say, okay, students, remember last class what had happened, what topic we had dealt with, yes, today's topic is connected to the last class topic. That's how we start up, isn't it? So stimulating recall of prior learning, whatever the students have learned earlier, we try to connect the present learning to the past learning. That is called as retrieval. That is, we are trying to make the students remember what they've already studied. Okay. So this is regarding it. Andra, vidyarthigalu munchitavagiye en kalithidaro ivattu en kalitha idaro ಮೊದಲೇ ಆಗಿರುವಂತಹ ಕಲಿಕೆಯನ್ನ ಇವತ್ತಾಗ್ತಾ ಇರೋ ಕಲಿಕೆಯ ಜೊತೆ ಹೊಂದಾಣಿಕೆ ಮಾಡಲು ಟೀಚರ್ಗಳಿಗೆ ಅದಕ್ಕೆ ಅವರು ಪ್ರಚೋದಿಸಬೇಕು. ಅದನ್ನ ನಾವು ರಿಟ್ರೀವಲ್ ಅಂತ ಕೂಡ ಕರಿತೀವಿ, ಅಥವಾ ಮೊದಲೇನಾಗಿರುತ್ತೋ ಅದರ ಸ್ಮೃತಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಇಸ್ ಇನ್ಫಾರ್ಮಿಂಗ್ ಲರ್ನರ್ಸ್ ಆಫ್ ದಿ ಆಬ್ಜೆಕ್ಟಿವ್. ವಾಟ್ ಐ ಮೀನ್ ಬೈ ಇನ್ಫಾರ್ಮಿಂಗ್ ಲರ್ನರ್ಸ್ ಆಫ್ ದಿ ಆಬ್ಜೆಕ್ಟಿವ್? ವಿ ಶುಡ್ ಟ್ರೈ ಅಂಡ್ ಸೇ ದಿ ಸ್ಟೂಡೆಂಟ್ಸ್ ಹೌ ವೆಲ್ ವಿ ಹ್ಯಾವ್ ಟು tell them this is the objective of the study. So this is how you need to study, and also you can tell the criteria of the standard performance. We can tell them what is the required performance actually, what is that you need to learn. That means to say, ivaga now students se paatha shuru maadvaga now ee paathadinda yenanna kaliyo prayatnavanna maartidivi anna uddeshana avarige modlu tilisbeku. So that is called as expectancy. So that is the cognitive process. Andre nirikshe, ee paathadinda namagiruva nirikshegalu yenenno yenenanna kalithivu navu annadanna students ge managanage maadu. Next is presenting the stimulus. So what is presenting the stimulus? It is called selective perception. So we use strategies to present, and you know the lessons will be presented in such a manner that the students like it. See, when we are teaching, we must make our teaching interesting, right? So when we present what we are trying to teach, it has to be more meaningful, it has to be more interesting.
And we say, you know, sometimes we can do it in the form of video or demonstration, lecture, podcast, you know, group discussion, or screening documentaries, you know, things like this. ಅಂದ್ರೆ ನಾವು ವಿದ್ಯಾರ್ಥಿಗಳ ಗಮನವನ್ನ ಕೇಂದ್ರೀಕರಿಸಿ ಅವ್ರಿಗೆ ಏನನ್ನ ಹೇಳ್ಕೊಡ್ಬೇಕಾಗಿರುತ್ತೋ ಪಾಠ ಪ್ರವಚನಗಳು ಅದನ್ನ ವಿವಿಧ ರೀತಿಯಲ್ಲಿ ಅವರಿಗೆ ನಾವು ಅದನ್ನ ಪ್ರಸ್ತುತಪಡಿಸಿದ್ರೆ ಅದು ಅವ್ರಿಗೆ ಬಹಳ ಖುಷಿ ಕೊಡುತ್ತೆ ಮತ್ತೆ ಆಸಕ್ತಿಪೂರ್ಣವಾಗಿ ಇರುತ್ತೆ. ಹೇಗೆ ಅಂತಂದ್ರೆ ನಾವು ಅದನ್ನ ವಿಡಿಯೋ ಮೂಲಕ ತೋರಿಸ್ಬೋದು ಅಥವಾ ಅದನ್ನ ಪ್ರಯೋಗ ಮಾಡಿ ತೋರಿಸ್ಬೋದು, ಇಲ್ಲಾಂದ್ರೆ ಅದನ್ನ ಯಾವ್ದೋ ಒಂದು ಡಾಕ್ಯುಮೆಂಟ್ರಿನ ತೋರಿಸೋದ್ರ ಮೂಲಕ, ಶಾರ್ಟ್ ಮೂವೀಸ್ ತೋರಿಸೋದ್ರ ಮೂಲಕ ಅಥವಾ ಲೆಕ್ಚರ್ ಮೂಲಕ ಮತ್ತೆ ಉಪನ್ಯಾಸ ನೀಡಬೇಕು. ಸೆಲೆಕ್ಟಿವ್ ಪರ್ಸೆಪ್ಷನ್. ನೆಕ್ಸ್ಟ್ ಇಸ್ ಪ್ರೊವೈಡಿಂಗ್ ಲರ್ನಿಂಗ್ ಗೈಡೆನ್ಸ್. ಏನಿದೆ ಪ್ರೊವೈಡಿಂಗ್ ಲರ್ನಿಂಗ್ ಗೈಡೆನ್ಸ್ ಅಂತಂದ್ರೆ, ಎಲ್ಲಿ ನಾವು ವಿ ಹೆಲ್ಪ್ ದ ಸ್ಟೂಡೆಂಟ್ಸ್ ಬೈ ಅಡ್ವೈಸಿಂಗ್ ಸ್ಟ್ರಾಟಜೀಸ್ ವಿಚ್ ಏಡ್ ದೆಮ್ ಇನ್ ದಿ ಲರ್ನಿಂಗ್ ಕಂಟೆಂಟ್. ಸೊ ವಿ ವಿಲ್ ಸೇ, ಓಕೆ, ನೌ ದಟ್ ಯು ಆರ್ ಲರ್ನಿಂಗ್ ಇಟ್, ಹೌ ಯು ಹ್ಯಾವ್ ಟು ಲರ್ನ್ ಇಟ್, ಹೌ ಈಸಿಲಿ ಯು ಕ್ಯಾನ್ ರಿಮೆಂಬರ್ ಇಟ್, ಹೌ ಬೆಸ್ಟ್ ಯು ಕ್ಯಾನ್ ಲರ್ನ್ ಇಟ್. ದಿಸ್ ಇಸ್ ಕಾಲ್ಡ್ ಅ ಸಿಮ್ಯಾಂಟಿಕ್ ಎನ್ಕೋಡಿಂಗ್. ಸಿಮ್ಯಾಂಟಿಕ್ ಎನ್ಕೋಡಿಂಗ್ ಮೀನ್ಸ್ ಹೌ ಮೀನಿಂಗ್ಫುಲ್ ದ ಲರ್ನಿಂಗ್ ಬಿಕಮ್ಸ್. ನಾವೇನನ್ನ ಪ್ರಸ್ತುತ ಕಲಿಸ್ಬೇಕು ಅನ್ಕೊಂಡಿರ್ತೀವೋ ಅದಾದ ನಂತರ ನಾವು ಅವ್ರಿಗೆ ಇದನ್ನ ಕಲಿಬೇಕು ಅಂತಂದ್ರೆ ಯಾವ ಮಾರ್ಗದ ಮೂಲಕ ಕಲಿತಾಗ ನಿಮ್ಮದು ಚೆನ್ನಾಗಿ ಅರ್ಥ ಆಗುತ್ತೆ, ಹೇಗ್ ಕಲಿತಾರು ತುಂಬಾ ಚೆನ್ನಾಗಿ ಕಲಿಕೆ ಉಂಟಾಗುತ್ತೆ ಅನ್ನೋದನ್ನ ನಾವು ಅವರಿಗೆ ಹೇಳ್ಕೊಡ್ಬೇಕು. ಹಾಗಾಗಿ ಅರ್ಥಪೂರ್ಣವಾಗಿ ಕಲಿತಷ್ಟು ಅದು ಹೆಚ್ಚು ದಿನಗಳ ಕಾಲ ಅದು ನಮ್ಮ ಸ್ಮೃತಿಯಲ್ಲಿ ಉಳಿಯುತ್ತೆ. ನೆಕ್ಸ್ಟ್ ಇಸ್ ಎಲಿಸಿಟಿಂಗ್ ಪರ್ಫಾರ್ಮೆನ್ಸ್. ವಾಟ್ ಯು ಮೀನ್ ಬೈ ಎಲಿಸಿಟಿಂಗ್ ಪರ್ಫಾರ್ಮೆನ್ಸ್? ಇಟ್ ಮೀನ್ಸ್ ಒನ್ಸ್ ದಟ್ ಯು ಟಾಟ್ ಯು ಶುಡ್ ಯು ಶುಡ್ ಮೇಕ್ ದ ಸ್ಟೂಡೆಂಟ್ಸ್ ಪ್ರಾಕ್ಟಿಸ್ ಇಟ್. ಪ್ರಾಕ್ಟಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ we have to elicit the performance by saying we have to facilitate the students' activities, we need to ask them questions, we need to do group discussions, we can have a case study and discuss on it, okay, and like we can have a quiz like this, we can elicit the performance. So vidyarthigalige vidyarthigalu en kalthukondara annadanna telkolodukoskara avrinda pratikriye padkolodukoskara naavu quiz galna maadabodu, ಸಮೂಹ ಚರ್ಚೆಗಳನ್ನ ಮಾಡ್ಬೋದು, ಅಥವಾ ಅವರಿಗೆ ಒಂದೊಂದ್ಸರಿ ಹೆಚ್ಚೆಚ್ಚು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ತಿಳ್ಕೋಬಹುದು. ಈ ರೀತಿ ಅವ್ರ ರೆಸ್ಪಾನ್ಸ್ ನೆಕ್ಸ್ಟ್ ಇಸ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್. ಸೊ ಹೌ ಡು ವಿ ಪ್ರೊವೈಡ್ ಫೀಡ್ಬ್ಯಾಕ್ ಒನ್ಸ್ ದೇ ಹ್ಯಾವ್ ಲರ್ನ್ಡ್ ಇಟ್? ವಿ ನೀಡ್ ಟು ಗಿವ್ ದೆಮ್ ದ ಗ್ರೇಡ್ಸ್, ಇಸ್ಂಟ್ ಇಟ್? ವಿ ನೀಡ್ ಟು ಗಿವ್ ದೆಮ್ ಮಾರ್ಕ್ಸ್ ಆರ್ ಸಮ್ ಕೈಂಡ್ ಆಫ್ ಅಪ್ರಿಸಿಯೇಷನ್, ಸಮ್ ಕೈಂಡ್ ಆಫ್ ರಿಇನ್ಫೋರ್ಸ್ಮೆಂಟ್ ಇಸ್ ಟು ಬಿ ಗಿವನ್. ಸೊ ವಾಟ್ ಡು ವಿ ಡೂ? We usually, we will have a remedial feedback, or we will have evaluative feedback. Sometimes we give the papers to their own friends. Friends exchange the papers, they evaluate, and then they say which answer was better. So that peer evaluation also takes place. ಅಂದ್ರೆ ಕೆಲವೊಮ್ಮೆ ನಾವು ಸ್ಟೂಡೆಂಟ್ಸ್ ಪೇಪರ್ಸ್ ನ ಅವರಿಂದ ಅವ್ರಿಗೆ ಬೇರೆ ಸ್ಟೂಡೆಂಟ್ಸ್ ಗೆ ನಾವು ಅದನ್ನ ಎಕ್ಸ್ಚೇಂಜ್ ಮಾಡಿಸಿ ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನಾವು ಅಳಿಬಹುದು. ಅದನ್ನ ಪಿಯರ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಅಂದ್ರೆ ಸಮವಯಸ್ಕರೇ ಮಾಡುವಂತ ಮೌಲ್ಯಮಾಪನ. ಅದ್ರ ಜೊತೆಗೆ ನಾವು ಅದನ್ನ ಟೆಸ್ಟ್ ಮಾಡೋದ್ರ ಮೂಲಕ ಅಸೆಸ್ ಮಾಡ್ಬೋದು, ಟೆಸ್ಟ್ ಗಳು ಕೊಡೋದ್ರ ಮೂಲಕ. ಸೊ ಆ ರೀತಿಯಾಗಿ ನಾವು ಅವ್ರಿಗೆ ಫೀಡ್ಬ್ಯಾಕ್ ಅನ್ನು ಕೊಡ್ಬೋದು. ನೆಕ್ಸ್ಟ್ ಇಸ್ ಎನ್ಹಾನ್ಸಿಂಗ್ ರಿಟೆನ್ಷನ್ ಅಂಡ್ ಟ್ರಾನ್ಸ್ಫರ್. ಹೇಗೆ ನಾವು ನೆನಪಿನ ಶಕ್ತಿಯನ್ನ ಜೊತೆಗೆ ಕಲಿತಿರುವುದನ್ನ ಬೇರೆ ಮತ್ತೊಂದು ವಿಭಾಗಕ್ಕೆ ಅಥವಾ ಮತ್ತೊಂದು ಸನ್ನಿವೇಶಕ್ಕೆ ಹೇಗೆ ನಾವು ಅದನ್ನು ಬಳಸ್ಕೋಬಹುದು, ಹೇಗೆ ಕಲಿಕೆಯನ್ನು ನಾವು ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ಜನರಲೈಸೇಷನ್. ಸೊ ಹೇಗದನ್ನ ಮಾಡೋದು ಅಂತಂದ್ರೆ, ಎನ್ಹಾನ್ಸಿಂಗ್ ರಿಟೆನ್ಷನ್ ಅಂಡ್ ಟ್ರಾನ್ಸ್ಫರ್. ದಿಸ್ ಹೆಲ್ಪ್ಸ್ ಲರ್ನರ್ಸ್ ರಿಟೈನ್ ಮೋರ್ ಇನ್ಫಾರ್ಮೇಶನ್ ಬೈ ಪ್ರೊವೈಡಿಂಗ್ ದಮ್ ಆಪರ್ಚುನಿಟೀಸ್ ಟು ಕನೆಕ್ಟ್ ದಿ ಕೋರ್ಸ್ ಕಾನ್ಸೆಪ್ಟ್ಸ್ ಟು ಪೊಟೆನ್ಷಿಯಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್. ಸೊ ವಾಟ್ ಎವರ್ ದೇ ಹ್ಯಾವ್ ಲರ್ನ್, ಹೌ ಡು ದೇ ಮೇಕ್ ಯೂಸ್ ಆಫ್ ಇಟ್ ಇನ್ ದ ರಿಯಲ್ ವರ್ಲ್ಡ್ ಸಿಚುಯೇಷನ್ಸ್. ಏನೇನೆಲ್ಲ ಕಲ್ತಿರ್ತಾರೋ, ಏನೆಲ್ಲ ನೆನಪಲ್ಲಿ ಉಳಿದಿರುತ್ತೋ, ಅದನ್ನೆಲ್ಲವನ್ನೂ ಕೂಡ ನಿಜ ಜೀವನದಲ್ಲಿ ಹೇಗೆ ಬಳಸ್ಕೋತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ಲಿ ಇಟ್ ಇಸ್ ಅಸೆಸಿಂಗ್ ಪರ್ಫಾರ್ಮೆನ್ಸ್. ಸೊ ಹೌ ಡು ಯು ಅಸೆಸ್ ದಿ ಪರ್ಫಾರ್ಮೆನ್ಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಇಟ್ ಇಸ್ ಅಬೌಟ್ ದಿ ರಿಟ್ರೀವಲ್. ವಾಟ್ ಎವರ್ ದೇ ಹ್ಯಾವ್ ಲರ್ನ್, ಓಕೆ, ಇನ್ ಸಮ್ ಫಾರ್ಮ್ ಆರ್ ದಿ ಅದರ್ ವಿ ನೀಡ್ ಟು ಬ್ರಿಂಗ್ ಇಟ್ ಔಟ್. ಫಾರ್ ಎಕ್ಸಾಂಪಲ್, ವಿ ಡೂ ಪ್ರಿಪರೇಟರಿ ಎಕ್ಸಾಮ್ಸ್, ವಿ ಡೂ ಫೈನಲ್ ಎಕ್ಸಾಮ್ಸ್. ಸೊ ಅವರು ಏನ್ ಕಲ್ತ್ಕೊಂಡಿದ್ದಾರೆ ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪರೀಕ್ಷೆಗಳನ್ನ ನಡೆಸ್ತೀವಿ, ಎಷ್ಟೋ ಸಲ ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡ್ತೀವಿ. ಅಂದ್ರೆ ಅವರು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡ್ತೀವಿ, ಮೇನ್ ಎಕ್ಸಾಮ್ಸ್ ಮಾಡ್ತೀವಿ. ಇದ್ರ ಮೂಲಕ ಕೂಡ ನಾವು
ಅವರು ಹೇಗೆ ಕಲ್ತಿದ್ದಾರೆ, ಎಷ್ಟು ಕಲ್ತಿದ್ದಾರೆ ಅನ್ನೋ ಮೌಲ್ಯಮಾಪನವನ್ನು ನೀವು ಮಾಡಬೇಕು. ಸೊ ದೀಸ್ ಇವೆಂಟ್ ಶುಡ್ ಸ್ಯಾಟಿಸ್ಫೈ ಆರ್ ಪ್ರೊವೈಡ್ ದಿ ನೆಸೆಸರಿ ಕಂಡೀಷನ್ಸ್ ಫಾರ್ ಲರ್ನಿಂಗ್ ಅಂಡ್ ಸರ್ವ್ ಆಸ್ ದಿ ಬೇಸಿಸ್ ಫಾರ್ ಡಿಸೈನಿಂಗ್ ದಿ ಇನ್ಸ್ಟ್ರಕ್ಷನ್ಸ್. ಸೊ ವಾಟ್ ವಿಲ್ ಹ್ಯಾಪನ್ ವೆನ್ ಎವರ್ ವಿ ಆರ್ ಲರ್ನಿಂಗ್ ಸಮಥಿಂಗ್, ದೀಸ್ ಆರ್ ದಿ ಬೇಸಿಕ್ ಇವೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ವಿಚ್ ವಿ ಫಾಲೋ ಅಂಡ್ ಆಲ್ಸೋ ದಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಬೇಸಿಸ್ ಫಾರ್ ಡಿಸೈನಿಂಗ್ ಎನಿ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್. ನಾವೇನನ್ನೇ ಕಲಿಯಬೇಕಾದ್ರೂ ಇದನ್ನ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕು. ಜೊತೆಗೆ ನಾವೇನನ್ನ ಕಲಿಸ್ಬೇಕೋ ಅದಕ್ಕೆ ನೀವೊಂದು ಚೌಕಟ್ ಹಾಕೋಬೇಕು ಅಂತಂದ್ರೂ ಈ ಈ ವಿಚಾರಗಳನ್ನ ಅಥವಾ ಈ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೋಬಹುದು. ಓಕೆ, ಸೊ ದೀಸ್ ಆರ್ ದಿ ಥಿಂಗ್ಸ್. ಸೊ ಲೆಟ್ ಅಸ್ ರಿವ್ಯೂ ಗ್ಯಾಗ್ನಸ್ ಥಿಯರಿ. ಗ್ಯಾಗ್ನಸ್ ಥಿಯರಿ ಪ್ರಪೋಸಸ್ ದಟ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲರ್ನಿಂಗ್ ಅಂಡ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಲರ್ನಿಂಗ್ ಅಂಡ್ ಹಿ ಕ್ಯಾಟಗರೈಸಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲರ್ನಿಂಗ್ ಇನ್ ದಿ ಫೈವ್ ಮೇಜರ್ ಕ್ಯಾಟಗರೀಸ್. ಇಟ್ಸ್ ವರ್ಬಲ್ ಇನ್ಫಾರ್ಮೇಶನ್, ಇಂಟೆಲೆಕ್ಚುಯಲ್ ಸ್ಕಿಲ್ಸ್, ಕಾಗ್ನಿಟಿವ್ ಸ್ಟ್ರಾಟಜೀಸ್, ಮೋಟಾರ್ ಸ್ಕಿಲ್ಸ್ ಅಂಡ್ ಆಟಿಟ್ಯೂಡ್ಸ್. ದೆನ್ ಹಿ ಟಾಕ್ಸ್ ಅಬೌಟ್ ದ ಇಂಟೆಲೆಕ್ಚುಯಲ್ ಸ್ಕಿಲ್ಸ್, ಸ್ಟಿಮ್ಯುಲಸ್ ರೆಕಗ್ನಿಷನ್. ಹಿ ಟಾಕ್ಸ್ ಅಬೌಟ್ ದಿಸ್ ಹೈರಾರ್ಕಿ. ಈ ಒಂದು ಅನುಕ್ರಮದ ಬಗ್ಗೆ ಮಾತಾಡ್ತಾರೆ ಬಹಳ ಮುಖ್ಯವಾಗಿ. ಹೇಗೆ ನಾವು ಬೌದ್ಧಿಕ ಕೌಶಲ್ಯಗಳನ್ನು ಕಲಿಯುವಾಗ ನಾವು ಯಾವ ರೀತಿಯಾದಂತಹ ಅನುಕ್ರಮವನ್ನು ಬಳಸ್ತೀವಿ ಅಂತ. ಇದರಲ್ಲಿ ಸ್ಟಿಮ್ಯುಲಸ್ ರೆಕಗ್ನಿಷನ್, ಸಂವೇದನೆಗಳ ಮೂಲಕ ಗುರುತಿಸೋದು, ರೆಸ್ಪಾನ್ಸ್ ಜನರೇಷನ್, ಪ್ರತಿಕ್ರಿಯೆಗಳನ್ನು ಉತ್ಪಾದಿಸೋದು, ಪ್ರೊಸೀಜರ್ ಫಾಲೋಯಿಂಗ್, ಯಾವುದೇ ವಿಧಾನವನ್ನು ಫಾಲೋ ಮಾಡುವಂಥದ್ದು ಅಥವಾ ಅನುಸರಿಸುವಂಥದ್ದು, ಯೂಸ್ ಆಫ್ ಟರ್ಮಿನಾಲಜೀಸ್, ಕೆಲವೊಂದು ಶಬ್ದಗಳನ್ನು ಕೆಲವೊಂದು ಶಿಕ್ಷಕಗಳನ್ನು ಬಳಸುವಂಥದ್ದು, ಡಿಸ್ಕ್ರಿಮಿನೇಷನ್ಸ್ ವಿಭೇದೀಕರಣ, ಕಾನ್ಸೆಪ್ಟ್ ಫಾರ್ಮೇಷನ್ ಸಂಪ್ರತಿಯ ರಚನೆ, ರೂಲ್ ಅಪ್ಲಿಕೇಶನ್ ಯಾವುದೇ ರೀತಿಯಾದಂಥ ನಿಬಂಧನೆಗಳನ್ನು ನಾವು ಬಳಸುವಂಥದ್ದು, ಮತ್ತು ಲಾಸ್ಟ್ಲಿ ಪ್ರಾಬ್ಲಮ್ ಸಾಲ್ವಿಂಗ್, ಇಸ್ ನಥಿಂಗ್ ಬಟ್ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಸೊ ಫೈನಲಿ ವಿ ಟಾಕ್ ಅಬೌಟ್ ದ ನೈನ್ ಇವೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ ವಿಚ್ ವಿ ಜಸ್ಟ್ ಡಿಸ್ಕಸ್. ನಾ ಗೇನಿಂಗ್ ಅಟೆನ್ಷನ್ ದಟ್ ಇಸ್ ರಿಸೆಪ್ಷನ್, ಸ್ಟಿಮ್ಯುಲೇಟಿಂಗ್ ರಿಕಾಲ್ ಆಫ್ ಪ್ರಯರ್ ಲರ್ನಿಂಗ್ ದಟ್ ಇಸ್ ರಿಟ್ರೀವಲ್, ಇನ್ಫಾರ್ಮಿಂಗ್ ಲರ್ನರ್ಸ್ ಆಫ್ ದಿ ಆಬ್ಜೆಕ್ಟಿವ್ ದಟ್ ಇಸ್ ಎಕ್ಸ್ಪೆಕ್ಟೆನ್ಸಿ, ಪ್ರೆಸೆಂಟಿಂಗ್ ದ ಸ್ಟಿಮ್ಯುಲಸ್ ದಟ್ ಇಸ್ ಸೆಲೆಕ್ಟಿವ್ ಪರ್ಸೆಪ್ಷನ್, ಪ್ರೊವೈಡಿಂಗ್ ಲರ್ನಿಂಗ್ ಗೈಡೆನ್ಸ್ ದಟ್ ಇಸ್ ಸಿಮ್ಯಾಂಟಿಕ್ ಎನ್ಕೋಡಿಂಗ್, ಎಲಿಸಿಟಿಂಗ್ ಪರ್ಫಾರ್ಮೆನ್ಸ್ ದಟ್ ಇಸ್ ರೆಸ್ಪಾಂಡಿಂಗ್, ಪ್ರೊವೈಡಿಂಗ್ ಫೀಡ್ಬ್ಯಾಕ್ ದಟ್ ಇಸ್ ರಿಇನ್ಫೋರ್ಸ್ಮೆಂಟ್, ಎನ್ಹಾನ್ಸಿಂಗ್ ರಿಟೆನ್ಷನ್ ಅಂಡ್ ಟ್ರಾನ್ಸ್ಫರ್ ದಟ್ ಇಸ್ ಜನರಲೈಸೇಷನ್, ಅಂಡ್ ಅಸೆಸಿಂಗ್ ಪರ್ಫಾರ್ಮೆನ್ಸ್ ವಿಚ್ ಇಸ್ ರಿಟ್ರೀವಲ್. ಸೊ ಮುಖ್ಯವಾಗಿ 9 ವಿವಿಧ ರೀತಿಯಾದಂತಹ ಶಿಕ್ಷಣ ನೀಡುವಂತಹ ಕೆಲವು ಅನುಕ್ರಮಗಳನ್ನು ಇಟ್ಟರೆ ಏನಂತಂದ್ರೆ, ಮೊದಲನೇದಾಗಿ ನಾವು ವಿದ್ಯಾರ್ಥಿಗಳ ಗಮನವನ್ನ ಕೇಂದ್ರೀಕರಿಸಬೇಕು ನಮ್ಮ ಪಾಠದ ಕಡೆಗೆ. ನೆಕ್ಸ್ಟ್ ಹಿಂದೆ ಏನ್ ಪಾಠ ಮಾಡಿದ್ವು, ಇವತ್ತೇನ್ ಪಾಠ ಮಾಡಿದ್ವು, ಅದೆರಡನ್ನು ಕನೆಕ್ಟ್ ಮಾಡಬೇಕು. ಮೂರನೇದಾಗಿ ಈ ಒಂದು ಪಾಠದಿಂದ ಅವರಿಂದ ಇರೋ ನಿರೀಕ್ಷೆಗಳೇನು, ಈ ಪಾಠದಿಂದ ಅವ್ರು ಇಟ್ಕೋಬಹುದಾದ ನಿರೀಕ್ಷೆಗಳು ಏನು ಅಂತ. ನಾಲ್ಕನೇದಾಗಿ ಯಾವ ರೀತಿಯಾದಂತಹ ಪಾಠ ಮಾಡ್ತಾ ಇದೀವೋ ನಾವು ಅದನ್ನ ಹೇಗೆ ಪ್ರಸ್ತುತಪಡಿಸ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ. ನೆಕ್ಸ್ಟ್ ಆ ಪ್ರಸ್ತುತಪಡಿಸಿದ ನಂತರ ಅಥವಾ ಪ್ರಸ್ತುತಪಡಿಸಿದ ಮೇಲೆ ನಾವು ಹೇಗೆ ಆ ಒಂದು ವಿಷಯವನ್ನು ಕಲಿಸೋದಕ್ಕೋಸ್ಕರ ಯಾವ ರೀತಿ ಅದನ್ನ ಕ್ಲಿಯರ್ ಆಗಿ ಹೇಳ್ತೀವಿ, ಸರಳೀಕರಿಸ್ತೀವಿ ಅನ್ನೋದು ಅವಾಗ ಅರ್ಥಪೂರ್ಣವಾಗಿ ಮಾಡುವಷ್ಟು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಸ್ ರೆಸ್ಪಾಂಡಿಂಗ್. ರೆಸ್ಪಾಂಡಿಂಗ್ ಅಂತಂದ್ರೆ ಅವರಿಂದ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ನಮಗೆ ಸಿಗುತ್ತೆ. ಅದಾದ ನಂತರ ನಾವು ಅವರ ಕಲಿಕೆಗೆ ಯಾವ ರೀತಿಯಾದಂತಹ ಬಹುಮಾನವನ್ನು ನೀಡ್ತೀವಿ ಅಥವಾ ಯಾವ ರೀತಿಯಾದಂತಹ ಒಂದು ವಿಷಯದಲ್ಲಿ ನಾವು ಅವರಿಗೆ ಪೂರಕವಾಗಿ ರಿಇನ್ಫೋರ್ಸ್ಮೆಂಟ್ ಅನ್ನು ಕೊಡ್ತಿದ್ದೇವೆ. ನೆಕ್ಸ್ಟ್ ಇಸ್ ಜನರಲೈಸೇಷನ್. ನಾವು ಕಲಿತಿರುವಂತಹ ವಿಚಾರವನ್ನು ಹೇಗೆ ನಾವು ನಿಜ ಜೀವನದಲ್ಲಿ ಬಳಸ್ಕೋಬಹುದು, ನಿಜ ಜೀವನದ ಸನ್ನಿವೇಶಗಳನ್ನು ನಾವು ಅದನ್ನು ಬಳಸ್ಕೋಬಹುದು ಅಂತ. ಕೊನೆಯದಾಗಿ ಅವರಿಗೆ ಮೌಲ್ಯಮಾಪನ ಮಾಡುವುದರ ಮೂಲಕ ಹೇಗೆ ಅವರು ಪಾಠವನ್ನು ಕಲ್ತಿದ್ದಾರೆ ಅನ್ನೋದನ್ನು ಪರೀಕ್ಷೆಗಳನ್ನು ನಡೆಸೋದ್ರ ಮೂಲಕ ನಾವು ಪಾಠ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ಗೈಡ್ನೆಸ್. ಹೋಪ್ ಆಲ್ ಆಫ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ಇಟ್. ಓಕೆ, ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು. You can stop sharing. Welcome. Yeah.